ಹೇಳ್ತಾ ಇದ್ದಾರೆ ತನಿಖೆ ಮಾಡಿ, ಆರೋಪಿಗಳು ಎನ್ನುವ ಒಂದು ಬಿಂಬಿಸುವಂತಹ ಮೂರು ಜನರು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಯು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಹೋರಾಟಗಾರರು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ತನಿಖೆ ಮಾಡೋಕೆ ಇವರಿಗೆ ಏನಿದೆ ಕಷ್ಟ? ಸರ್ಕಾರಕ್ಕೆ ಒತ್ತಡ ಹಾಕಿ ಮರು ತನಿಖೆ ಮಾಡಲು ಯಾವ ಸಂಕಟ ಅವರಿಗೆ? ಯಾವ ಶಕ್ತಿಗಳು ಈ ಒಂದು ಮರು ತನಿಖೆಯನ್ನು ತಡಿತಾ ಇದೆ? ಎಲ್ಲರೂ ಹೇಳ್ತಾ ಇದ್ದಾರೆ ತನಿಖೆ ಮಾಡಿ, ಆರೋಪಿಗಳು ಎನ್ನುವ ಒಂದು ಬಿಂಬಿಸುವಂತಹ ಮೂರು ಜನರು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಯು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಹೋರಾಟಗಾರರು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ತನಿಖೆ ಮಾಡೋಕೆ ಇವರಿಗೆ ಏನಿದೆ ಕಷ್ಟ? ಎಲ್ಲ ದೇವಸ್ಥಾನಗಳಲ್ಲಿ ಹೋಗಿ ಆಣೆ ಪ್ರಮಾಣ ಮಾಡುವುದಕ್ಕಿಂತಲೂ ಭಾರತ ದೇಶದ ಸಂವಿಧಾನದ ರೂಪವಾದಂತಹ ಕಾನೂನು ವ್ಯವಸ್ಥೆ ಅಡಿ ನಂಬಿಕೆ ಇಲ್ವ ಅಂದರೆ ಯಾರಿಗೂ? ಆಣೆ ಮಾಡಿಬಿಟ್ಟು ಅದೇ ಇಲ್ಲಿ ಹೋರಾಟಗಾರರು ಮಾಡ್ತಿರುವಂತಹ ಅಪವಾದಗಳನ್ನು ಆರೋಪಿ ಸ್ಥಾನಗಳಲ್ಲಿ ನಿಲ್ತಿರುವಂತಹ ಅವರು ಮಾನನಷ್ಟ ಮೊಕದ್ದಮೆ ಹಾಕಲಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ವಿನಾಕಾರಣ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಏನು ಮಾನನಷ್ಟ ಮೊಕದ್ದಮೆ ಹಾಕಲಿ, ಯಾಕೆ ಹಾಕ್ತಾ ಇಲ್ಲ? ಆಣೆ ಪ್ರಮಾಣ ಮಾಡೋಕ್ಕೆ ಯಾಕೆ ಹೋಗ್ತಾ ಇದ್ದಾರೆ? ಇವೆಲ್ಲವೂ ಕಾನೂನು ವ್ಯವಸ್ಥೆ ಅಡಿ ನಡೆಯಬೇಕಾದಂತಹ ಒಂದು ಕಾರ್ಯವನ್ನು ಇಲ್ಲಿ ಧಾರ್ಮಿಕವಾಗಿ ಮನುಷ್ಯರ ಮನಸ್ಸುಗಳನ್ನು ಧಾರ್ಮಿಕತೆಗೆ ಒಂದು ಎಳೆದೊಯ್ಯುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಬಾರ್ದು. ಯಾಕಂತಂದರೆ ಇದು ಕಾನೂನಡಿಯಲ್ಲಿ ನಡಿಬೇಕು. ಒಂದು ಪೋಕ್ಸೋ ಕೇಸು ಹಾಕಿದೆ ಅಂದರೆ ಒಂದು ಮನುಷ್ಯ ಬಡವ ಅಥವಾ ಯಾರಾದರೊಬ್ಬರು ಪೋಕ್ಸೋ ಕೇಸಿನಡಿಯಲ್ಲಿ ಹೋಗಿ ಯಾವ ರೀತಿಯಲ್ಲಿ ಕಷ್ಟವನ್ನು ಎದುರಿಸ್ತಾರೋ ಅದೇ ರೀತಿ ಅತ್ಯಾಚಾರಿ ಅತ್ಯಾಚಾರ ಕೇಸ್ನಲ್ಲಿ ವಿಚಾರಣೆಗೊಳಪಡಿಸುವಂತಹ ಒಂದು ಅಪರಾಧಿ ಆರೋಪಿ ಅಪರಾಧಿ ಯಾವ ರೀತಿಯಲ್ಲಿ ವಿಚಾರಣೆಯನ್ನು ಎದುರಿಸಬೇಕು ಆ ರೀತಿಯಲ್ಲಿ ಎದುರಿಸಲಿ. ಆ ರೀತಿಯಲ್ಲಿ ಎದುರಿಸಿ ಮತ್ತೆ ಹೇಳಿ ನಾವು ಆರೋಪಿ ಅಲ್ಲ ಅಂತ. ಇದು ವಿಡಿಯೋ ಮುಖಾಂತರ ಚಾನೆಲ್ಗಳ ಮುಖಾಂತರ ಆಣೆ ಪ್ರಮಾಣ ಮಾಡಿಬಿಟ್ಟು ನಾವು ಆರೋಪಿ ಅಲ್ಲ ಅಂತ ಪ್ರೂವ್ ಮಾಡುವುದರ ಹಿಂದಿನ ದುರುದ್ದೇಶ ಇಂದಿನ ಈ ಒಂದು ಕರ್ನಾಟಕದ ಜನತೆ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಅನ್ಕೋಬೇಡಿ. 11 ವರ್ಷದಿಂದ ಇತ್ಯರ್ಥವಾಗದೇ ಇರುವಂತಹ ಈ ಒಂದು ಪ್ರಕರಣ ಹಿಂದಿನ ಕಾರಣಗಳು ಯಾವುವು ಅದನ್ನು ಕಂಡುಹಿಡೀರಿ. ಅಧಿಕಾರಿಗಳು ತಪ್ಪು ಮಾಡಿದರೆ ಅವರನ್ನು ಹಿಡೀರಿ, ಅವರನ್ನು ಹಿಡಿದು ತನಿಖೆ ಮಾಡಿ. ಇವೆಲ್ಲ ಸಾಮಾನ್ಯ ಜ್ಞಾನದಂತಹ ಒಂದು ಪ್ರಶ್ನೆಗಳು. ಇದಕ್ಕೆ ಇಷ್ಟೊಂದು ದೊಡ್ಡ ಹೈಪ್ ಕೊಡಬೇಕಾದಂತಹ ಯಾವುದೇ ಅವಶ್ಯಕತೆ ಇಂದಿನ ಕಾನೂನಿನ ಅಡಿಯಲ್ಲಿ ಬರಬೇಕಿರಲಿಲ್ಲ. ಇಲ್ಲಿ ನೋಡ್ತಾ ಇರುವವರೆಲ್ಲರೂ ದಡ್ರು ಅಂತ ತಿಳ್ಕೊಂಡಿದ್ದೀರಾ? ಒಂದು ವಿಚಾರಣೆ ಏನು ಹೇಳಬೇಕು, ಹಲ್ಲೆ ನಡೆದ ಕೇಸ್ನಲ್ಲಿ ವಿಚಾರಣೆ ಇಲ್ಲದೆ 5-6 ವರ್ಷ ಕುಳಿಯುತ್ತಿರುವಂತಹ ಯುವಕರು ಕಣ್ಣ ಮುಂದೆ ಇದ್ದಾರೆ. ಕೊಲೆ ಆರೋಪ ಮಾತ್ರ ಇದ್ಬಿಟ್ಟು 1 ವರ್ಷ 2 ವರ್ಷ ಜೈಲಿನಲ್ಲೇ ಕುಳಿತು ವಿಚಾರಣೆಯೂ ಇಲ್ಲದೆ ಕುಳಿತಾ ಇರುವಂತಹ ಒಂದು ವರ್ಗವನ್ನವೇ ನಾವು ನೋಡ್ತಾ ಇದ್ದೇವೆ. ಇದರ ಎಡೆಯಲ್ಲಿ ಎಲ್ಲ ಆರೋಪಗಳು ಕಣ್ಣ ಮುಂದೆ ಇದ್ದು ಅವರನ್ನು ವಿಚಾರಣೆ ಮಾಡೋಕ್ಕೆ ಸಾಧ್ಯವಿಲ್ಲದಂತಹ ಕಾನೂನು ವ್ಯವಸ್ಥೆ ಯಾವುದು? ಅರ್ಥ ಮಾಡಿಕೊಂಡ್ರೆ ಇದೊಂದು ಸ್ಪಷ್ಟವಾಗಿ ತಿಳಿತಾ ಇದೆ, ಯಾರದೋ ಕಣ್ಣಿಗೆ ಮಣ್ಣೆರಚುವಂತಹ ಒಂದು ಪ್ರಯತ್ನ ಇಲ್ಲಿ ಖಂಡಿತ ನಡೀತಾ ಇದೆ. ಕಾನೂನು ವ್ಯವಸ್ಥೆ ಎಚ್ಚೆತ್ತುಕೊಳ್ಬೇಕು. ಇಷ್ಟು ದೊಡ್ಡ ಹೋರಾಟ ನಡೀತಿರುವಾಗ ಕಾನೂನು ವ್ಯವಸ್ಥೆ ಎಚ್ಚೆತ್ತುಕೊಳ್ಬೇಕು. ಹೋರಾಟ ನಡೆಸುವವರನ್ನೇ ಪ್ರಶ್ನಿಸುವಂತಹ ಒಂದು ಕಾಲ ಇದು. ಆದರೂ ಸರ್ಕಾರ ಈ ಒಂದು ವಿಚಾರದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಧಾರ್ಮಿಕ ಈ ಒಂದು ಏನು ಕೊಲೆ ಹತ್ಯೆ ಅತ್ಯಾಚಾರ ಕೇಸಿದೆಯೋ ಇದು ಭುಗಿಲೇಳುವಂತಹ ಒಂದು ಸಮಯ ಬರಬಹುದು. ಸೊ ಈ ಒಂದು ಪ್ರಕರಣದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಎನ್ನುವುದೇ ನಮ್ಮ ಉದ್ದೇಶ. ಈ ಒಂದು ಮಾತಿನಲ್ಲಿ ಏನಾದರೂ ತಪ್ಪುಗಳು ಹೇಳಿದ್ದಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಒಂದು ವಿಡಿಯೋವನ್ನು ಮ್ಯಾಕ್ಸಿಮಮ್ ಶೇರ್ ಮಾಡಿ ಸರ್ಕಾರದ ಗಮನವನ್ನು ಈ ಒಂದು ಹೋರಾಟಗಾರರೊಂದಿಗೆ ಸೆಳೆಯುವವರೆಗೂ ನೀವು ಶೇರ್ ಮಾಡ್ತಾಯಿರಿ. ನಮಸ್ಕಾರ.